ಇನ್ನು ಚನ್ನಪಟ್ಟಣ ಚಕ್ರವ್ಯೂಹ ಭೇದಿಸೋದಕ್ಕೆ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ದೇವೇಗೌಡರು. ಡಿ ಕೆ ಸುರೇಶ್ ಹೇಳಿಕೆಗೂ ಕೂಡ ಎಚ್ ಡಿ ದೇವೇಗೌಡರು ಕೌಂಟರ್ ಕೊಡಲಿದ್ದಾರೆ. ಡಿ ಕೆ ಸುರೇಶ್ ಈ ಮುಂಚೆ ನೀಡಿದಂತಹ ಹೇಳಿಕೆ, ಚನ್ನಪಟ್ಟಣಕ್ಕೆ ದೇವೇಗೌಡರು ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ಬರ್ತಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ರು. ಈಗ ನಾನು ನಡೆದುಕೊಂಡೇ ಪ್ರಚಾರ ಮಾಡ್ತೀನಿ ಅಂತ ಎಚ್ ಡಿ ದೇವೇಗೌಡರು ಮುಂದಾಗಿದ್ರು. ನಡೆದುಕೊಂಡೇ ಪ್ರಚಾರದಲ್ಲಿ ಭಾಗಿಯಾಗುವುದಾಗಿ ದೇವೇಗೌಡರು ಹಠ ತೊಟ್ಟಿದ್ದಾರೆ. ಅನಾರೋಗ್ಯದ ನಡುವೆಯೂ ಕೂಡ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಎಚ್ ಡಿ ದೇವೇಗೌಡರು. ಡಿ ಕೆ ಸುರೇಶ್ಗೆ ತಿರುಗೇಟು ನೀಡೋದಕ್ಕೆ ಅಂತಾನೆ ಎಚ್ ಡಿ ದೇವೇಗೌಡರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಅವರು ಪ್ರಚಾರದ ಅಖಾಡಕ್ಕೆ ಎಂಟ್ರಿ ಕೊಡಬೇಕಾಗಿತ್ತು, ಬಟ್ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ಇವತ್ತು ಪ್ರಚಾರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇವತ್ತು ಚನ್ನಪಟ್ಟಣ ಪ್ರಚಾರದ ಅಖಾಡಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಎಂಟ್ರಿ, ಡಿ ಕೆ ಸುರೇಶ್ರ ಹೇಳಿಕೆಯನ್ನ ಕೌಂಟರ್ ಮಾಡೋ ಹಠ ತೊಟ್ಟಿದ್ದಾರ ದೇವೇಗೌಡರು? ವಿಜಯ್, ಚನ್ನಪಟ್ಟಣ ಏನು ಉಪಚುನಾವಣೆ ಸಾಕಷ್ಟು ಚರ್ಚೆ ಆಗ್ತಿದೆ, ಅದರಲ್ಲೂ ಕೂಡ ಈ ಒಂದು ಚುನಾವಣೆಯನ್ನ ಒಂದು ಎನ್ ಡಿ ಎ ಮತ್ತು ಕಾಂಗ್ರೆಸ್ ಸಾಕಷ್ಟು ಪ್ರತಿಷ್ಠೆ ಆಗ್ತಿದ್ಕೊಂಡಿದೆ. ಈ ಒಂದು ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು. ಇನ್ನು ದೇವೇಗೌಡರು ಮಾಜಿ ಪ್ರಧಾನಿಗಳು ಏನು ತಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಚುನಾವಣೆಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ರು, ಜೊತೆಗೆ ತಮ್ಮ ಏನು ಮೊಮ್ಮಗನಿಗೆ ಬೆಂಬಲವಾಗಿ ನಿಲ್ತೇನೆ ಅನ್ನೋ ಮಾತನ್ನು ಕೊಟ್ಟಿದ್ರು. ಆದರೆ ಅನಾರೋಗ್ಯದ ನಡುವೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಪ್ರಚಾರಕ್ಕೆ ಗೈರಾಗಿದ್ರು ನಿನ್ನೆ. ಆದರೆ ಅನಾರೋಗ್ಯದ ಲೆಕ್ಕಿಸದೆ ಇವತ್ತು ದೇವೇಗೌಡರು ಚನ್ನಪಟ್ಟಣ ಅಖಾಡಕ್ಕೆ ಧುಮ್ತಾ ಇರುವಂಥದ್ದು, ಆ ಮುಖಾಂತರ ಮೊಮ್ಮಗನ ಪರವಾಗಿ ಮತ ಭೇಟಿಯನ್ನು ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಏನು ಮಾಜಿ ಸಂಸದರಾಗಿರುವಂಥ ಸುರೇಶ್ ಅವರು ಒಂದು ಆರೋಪವನ್ನು ಮಾಡಿದರು, ದೇವೇಗೌಡರು ತಮ್ಮ ಮೊಮ್ಮಗನ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಆಂಬ್ಯುಲೆನ್ಸಲ್ಲಿ ಬರ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು. ಈ ಮಾತನ್ನು ಪ್ರತಿಷ್ಠೆ ಆಗಿ ಸವಾಲಾಗಿ ದೇವೇಗೌಡರು ತೆಗೆದುಕೊಂಡಿರುವಂಥದ್ದು, ಈ ಒಂದು ಹೇಳಿಕೆಗೆ ತಿರುಗೇಟನ್ನು ಕೊಡಬೇಕು, ನಾನು ನಡೆದುಕೊಂಡೇ ಒಂದು ಪ್ರಚಾರವನ್ನು ಮಾಡ್ತೇನೆ ಅನ್ನೋ ಮಾತನ್ನು ತಮ್ಮ ಆಪ್ತರ ಬಳಿ ಹೇಳಿರುವಂಥದ್ದು. ಆ ಮುಖಾಂತರ ಏನು ಸುರೇಶ್ ಅವರ ಒಂದು ಮಾತಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಇವತ್ತು ದೇವೇಗೌಡರು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಉಪಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನು ಏನು ಕಾಂಗ್ರೆಸ್ ನಾಯಕರು ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ಕೆಲವು ಕೂಡ ಕೌಂಟರ್ ಕೊಡಬೇಕು. ಜೊತೆಗೆ ಚನ್ನಪಟ್ಟಣದ ಕ್ಷೇತ್ರಕ್ಕೆ ತನ್ನ ಕೊಡುಗೆಗಳೇನು ಅನ್ನೋದ್ರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕಾಗುತ್ತೆ. ಆ ಮುಖಾಂತರ ಮೊಮ್ಮಗನ ಒಂದು ಗೆಲುವಿಗೆ ಒಂದಷ್ಟು ಕಾಣಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ತಮ್ಮ ಅನಾರೋಗ್ಯದ ನಡುವೆ ಕೂಡ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.